न्यूज के स्वागत नानु स्मिता तुमकूरिन उरुडिगिरिय देवरायनदुर्ग ग्रामदल्लिरुव ऐतिहासिक योग नरसिंहस्वामी देवालयद आवरणदल्लि टेंडर संबंध देवस्थानद सिब्बंदि मत्तु ग्राम पंचायति सदस्यर नडुवे जटापटि उंटागिदे। उडिगिरे होबळिय देवरायन दुर्गदल्लिरुव ऐतिहासिक योग नरसिंह स्वामी देवालयद आवरणदल्लि निल्लिसुव वाहनगळिगे सुमारु 15 वर्षगळिंद देवस्थानद सिब्बंदि शुल्क वसूलि माडि बंद हणदिंद देवस्थानक्के बरुव भक्ताधिगळिगे प्रसाद वितरणे मत्तु देवस्थानद निर्वहणेगेंदु बळके माडिकोळ्ळुत्ता बंदिद्दारे। ಆದರೆ ಸುಮಾರು 2 ತಿಂಗಳಿನಿಂದ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಈ ಜಾಗ ಗ್ರಾಮ ಪಂಚಾಯಿತಿಗೆ ಸೇರಿದ್ದು ನಾವು ವಾಹನ ಶುಲ್ಕ ವಸೂಲಿ ಮಾಡುತ್ತೇವೆ ಅಂತ ತಗಾದೆ ತೆಗೆದಿದ್ದಾರೆ। ಇದಕ್ಕೆ ದೇವಸ್ಥಾನದ ಸಿಬ್ಬಂದಿ ಹಾಗೂ ಭಕ್ತರು ವಿರೋಧ ವ್ಯಕ್ತಪಡಿಸಿದರು। ಆದರೆ ಇಂದು ಏಕಾಏಕಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರುಗಳು ಹಾಗೂ ಪಿಡಿಒಗಳು ವಾಹನ ನಿಲುಗಡೆಗೆ ಮತ್ತು ಚಪ್ಪಲಿ ಸ್ಟ್ಯಾಂಡ್ ಗಳನ್ನು ಹರಾಜು ಹಾಕಲು ಬಂದಿದ್ದರು। ಇದಕ್ಕೆ ಸ್ಥಳೀಯರು ಹಾಗೂ ಭಕ್ತಾದಿಗಳು ವಿರೋಧ ವ್ಯಕ್ತಪಡಿಸಿ ಪರಿಸ್ಥಿತಿ ಕೈಮಿಲಾಯಿಸುವ ಹಂತಕ್ಕೆ ತಲುಪಿತ್ತು। ಸ್ಥಳಕ್ಕೆ ಆಗಮಿಸಿದ ಪೊಲೀಸ್ ಸಿಬ್ಬಂದಿ ಪರಿಸ್ಥಿತಿ ನಿಭಾಯಿಸಲು ಹರಸಾಹಸಪಟ್ಟರು। ಈ ಅಂಗಡಿ ಇದು ಮಳಿಗೆ ಆಗಲಿ ಇವರು ಏಕಾಏಕಿ ಅವರಿಗೆ ಏನು ಅಧಿಕಾರ ಇಲ್ಲದಿದ್ರು ಪಂಚಾಯತಿಯವರಿಗೆ ಅಧಿಕಾರ ಇದೆ ಅವರ ಜಾಗ ಇದ್ದಾಗ ಮುಜರಾಯಿ ಇಲಾಖೆ ಸಂಬಂಧಪಟ್ಟಿರೋ ಜಾಗನ ಇವರು ಯಾವ ಆಧಾರದ ಮೇಲೆ ಅರಾಜಕ ಹೋಗ್ತಾರೆ ಬಂದು ದೌರ್ಜನ್ಯ ಮಾಡ್ತಾರೆ ಅಂತ ನಮಗೆ ಇದುವರೆಗೂ ಗೊತ್ತಿಲ್ಲ ಸರ್। ಇದರ ಬಗ್ಗೆ ನಮಗೆ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಅಂತ ಹೇಳಿ ವ್ಯಾಪಾರಿಗಳು ವಾದ ಅಂದ್ರೆ ಸರ್ ಅವರು ಯಾರ ಪರನು ಹೇಳಕಾಗಲ್ಲ ಪಂಚಾಯತಿಯವರಿಗೂ ಪರಿಚಯ ಇದ್ದಾರೆ ಮುಜರಾಯಿ ಇಲಾಖೆಗೂ ಪರಿಚಯ ಅವರು ಪರಿಚಯ ಇದ್ದಾರೆ ಅವರು ಯಾರ ಪರ ಹೇಳ್ತಾರೆ ನಮಗೆ ಅವರಿಗೆ ಎಲ್ಲರಿಗೂ ಬಡಿಗೆ ಕೊಡ್ತಾರೆ ಅವರು ಅರಾಜು ಸರ್ ಮುಜರಾಯಿ ಇಲಾಖೆ ಸಂಬಂಧಪಟ್ಟಿರೋ ನಿಲ್ಲಿಸಬೇಕು ಅಂತ ನಮ್ಮದೊಂದು ಇದು ಬಟ್ ಪಂಚಾಯತಿ ಏನಕ್ಕೆ ಅಂದ್ರೆ ಸರ್ ಮುಜರಾಯಿ ಇಲಾಖೆ ಜಾಗ ಇದೆ ಆಯ್ತಾ ಭಕ್ತಾದಿಗಳು ಅವತ್ತಿನ ಬರ್ತಿದ್ವಿ ಬಟ್ ಇವರು ಪಂಚಾಯತಿಯರ ಇಷ್ಟನ ಕೇಳ್ತಿರಲಿಲ್ಲ ಈಗ ಏಕಾಏಕಿ ಕೇಳಿ ಅವರು ಏನು ಕೋರ್ಟ್ ಆಡಿದ್ರೆ ಅವರು ಬಂದು ತಡೆಹಿಡಿದು ಅವರು ಮಾಡ್ಕಣ್ಲಿ ಬಟ್ ಏನು ಅವರತ್ರ ಆಧಾರ ಇಲ್ಲದೆ ದೌರ್ಜನ್ಯ ಮಾಡ್ತಿದ್ರು ಸರ್ ನಾವು ಅದನ್ನ ಕೇಳ್ತಿದೀವಿ ಅಷ್ಟೇ ಭಕ್ತರಾಗಿ ಆಕ್ಷೇಪ ಅಂತ ಗ್ರಾಮ ಪಂಚಾಯತರಿಗೆ ಇದೆ ಸರ್ ಅವರು ಕೇಳಕ ಹಾಕಿದೆ ಬಟ್ ದೌರ್ಜನ್ಯ ಪಂಚಾಯತ ಮಾಡೋ ತಪ್ಪು ಅವರದಿದ್ರೆ ಮಾಡ್ಲಿ ಅವರು ನಾವು ಅದಕ್ಕೆ ಅವರು ಪರವಾಗಿರಲಿ ಅವರು ನಿಂತ್ಕಂತೀವಿ ನಾನು ಒಬ್ಬ ಅಧ್ಯಕ್ಷಕ್ಕೆ ವಿರೋಧ ಮಾಡೋಕ್ಕಾಗಲ್ಲ ಆದರೆ ಬಟ್ ಅವರು ಏಕಾಏಕಿ ದೌರ್ಜನ್ಯ ಮಾಡೋ ತಪ್ಪು ಅಂತ ನನ್ನ ವಾದ ನಾನು ಒಬ್ಬ ಅಧ್ಯಕ್ಷಕ್ಕೆ ಕೇಳೋದಕ್ಕೆ ನನಗೆ ರೇಟ್ಸ್ ಇದೆ ಹೌದು ಸರ್ ಸರ್ ಯಾರೇ ಇರಲಿ ಅವರ ಜಾಗ ಇದ್ರೆ ಮಾಡ್ಲಿ ಸರ್ ಇಲ್ಲ ಅಂದ್ರೆ ಅವರು ಮಾಡೋದು ದೌರ್ಜನ್ಯ ಅಂತ ನನ್ನ ವಾದ ಸರ್ चप्पली स्टैंड मत्ते वाहन निलुगडे सर स्थल यारू विरोध मातील देवस्थान मत बेरे कड़ी बंदी विरोध अल अस्टीर सर वर्कर्स मतडीरल सर निम शिवकुमार मत मत वर्ग बंदी सर सर 1999 प्रकार ऐन हराज टेडर कर्दी सर इवत हराज मातीव सर सभे सामान्य ग्राम पंचायती सामान्य सभ्य तीर्मान आगे अद्र प्रकार सर सर डीसी पूर्वभावी सभे जात्र मुंचे पूर्वभावी सभे कर्दा डीसी साहेब्र है जात्रे वर्तुपड़ी अंतर इला सर आर याद आगे सर
ಗಲಾಟೆ ಆಗಿಲ್ಲ ಸರ್ ಯಾವುದು ಗಲಾಟೆ ಯಾವ ಗಲಾಟೆ ಗೊತ್ತಿಲ್ಲ ಸರ್ ನೀವು ಅವತ್ತು ನಿಮಗೆ ಫೋನ್ ಮಾಡಿದ್ವಿ ನೀವು ಗಲಾಟೆ ಆಗಿಲ್ಲ ಸರ್ ಗಲಾಟೆ ಇದೆ ನನ್ನ ಹತ್ರ ವಿಡಿಯೋ ಇದೆ ಸರ್ ನಮ್ಮ ಹತ್ರನೂ ಇದೆ ಸರ್ ಹಾ ಮೇಡಂ ಹುಡುಗರ ಗ್ರಾಮ ಪಂಚಾಯತಿದರಲ್ಲಿ ಯಾವ ಗ್ರಾಮಕ್ಕೆ ದಾಖಲೆ ಇಲ್ಲ ಅವರೇ ಕೌರು ಅಂತ ಆರಾಧಿಸ್ತಾರೆ ಸರ್ ಗ್ರಾಮ ಠಾಣ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುತ್ತೆ ಸರ್ ಒಂದು ನಿಮಿಷ ಸರ್ ಕರೀತಾ ಇದ್ದಾರೆ ಥ್ಯಾಂಕ್ ಯು ಸರ್ ಇಂತಹ ವಿರೋಧದ ನಡುವೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಹರಾಜು ಪ್ರಕ್ರಿಯೆ ನಡೆಸಿ 4,60,000 ಕ್ಕೆ ಶುಲ್ಕ ವಸೂಲಾತಿ ಮಾಡಲು ಹರಾಜು ಹಾಕಿದ್ರು ಸರಿಯಾದ ಪಾರ್ಕಿಂಗ್ ಜಾಗವನ್ನ ನಿಗದಿಪಡಿಸದೆ ಕಾನೂನು ಬಾಹಿರವಾಗಿ ಗ್ರಾಮ ಪಂಚಾಯಿತಿರವರು ಹರಾಜು ಪ್ರಕ್ರಿಯೆ ನಡೆಸಿರುವುದಕ್ಕೆ ಜನರು ಹಾಗೂ ಭಕ್ತಾದಿಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು ಕೆಂಪರಾಜು ಅಂತ ಅಂಬೇಡ್ಕರ್ ಸೆನೆ ಸ್ಟೇಟ್ ಸೆಕ್ರೆಟರಿ ತುಮಕೂರಿಂದ ಇವತ್ತೇನು ಊಡಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ಅಕ್ರಮವಾಗಿ ಮತ್ತೆ ಅಧಿಕಾರಿಗಳು ಇದಕ್ಕೆ ಶಾಮಿಲ್ ಆಗಿ ದೇರಂತರ್ಗ ಅರಾಜಕಕ್ತಾ ಇದ್ದಾರೆ ಇದೆಲ್ಲ ಕಾನೂನು ಬಹಿರವಾಗಿ ಮಾಡ್ತಾ ಇದ್ದಾರೆ ಇದು ಕೂಡಲೇ ನಾವು ಅಂಬೇಡ್ಕರ್ ಸೇನೆ ಉಗ್ರವಾದ ಹೋರಾಟ ಮಾಡ್ತೀವಿ ಊಡಗೆರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಮೇಲೆ ಮತ್ತೆ ಅಧ್ಯಕ್ಷರ ಮೇಲೆ ಮತ್ತೆ ಏನು ನಮ್ಮ ಆರಕ್ಷಕರು ಇವತ್ತು ನಮಗೆ ರಕ್ಷಣೆ ಕೊಡೋದ ಬದಲು ಅಧಿಕಾರಿಗಳಿಗೆ ಶಾಮಿಲ್ ಆಗಿದ್ದಾರೆ ಅವರ ಪರವಾಗಿ ನಾವು ಅಂಬೇಡ್ಕರ್ ಸೇನೆ ಅವರ ವಿರುದ್ಧವಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಎರಡು ಮಾತು ಮುಗಿಸ್ತಾ ಇದೀನಿ ದೇವರಾಯನದುರ್ಗ ಕ್ಷೇತ್ರ ಲಕ್ಷ್ಮಿ ಸಮುದ್ರ ಈ ಊಡಗೆರೆ ಗ್ರಾಮ ಪಂಚಾಯಿತಿ ಬರುತ್ತೆ ಈ ಊಡಗೆರೆ ಗ್ರಾಮ ಪಂಚಾಯಿತಿಯವರು ಕೆಲವು ತಿಂಗಳಿಂದ ದೇವಸ್ಥಾನ ಸಂಬಂಧಪಟ್ಟ ಯಾವುದೇ ಒಂದು ಸೋರ್ಸ್ ಜಾಗಗಳೆಲ್ಲ ಕಿತ್ತುಕೊಳ್ತಾ ಇದ್ದಾರೆ ಅದು ಹೇಗೆ ಯಾವುದು ಕಾನೂನು ಕ್ರಮವಿಲ್ಲ ಆಧಾರಗಳಿಲ್ಲ ಯಾವುದೇ ವ್ಯವಸ್ಥೆಗಳು ಇಲ್ಲದಲೇ ಬರೋದು ದೌರ್ಜನ್ಯಗಳು ಮಾಡೋದು ಇದಕ್ಕೆ ಸಣ್ಣ ಎಕ್ಸಾಂಪಲ್ ಈಗ ತೋರಿಸ್ತೀನಿ ನಮಗೆ ದೌರ್ಜನ್ಯ ಯಾವ ಮುಖಾಂತರ ಅವರು ಅರಾಜಕ ಕ್ರಿಯೆ ಮಾಡಿದ್ದಾರೆ ಅಂತ ನೋಡಿ ಕೇಳ್ತಾ ಇದ್ದೀರಿ ನಾವು ಬಂದಿಷ್ಟ ಕೇಳ್ತಿರೋದು ಯಾವ ಆದೇಶ ಯಾವ ಆಧಾರದ ಮೇಲೆ ತಾವುಗಳು ಮಾಡ್ತಾ ಇದ್ದೀರಾ ಅಂದರೆ ನಮಗೆ ರೈಟ್ ಇದೆ ಲೀಡ್ ಇದೆ ನಾನು ಮಾಡ್ತೀನಿ ಸರಿ ಅದಕ್ಕೆ ದಾಖಲೆ ಕೂಡ ಕೊಡ್ತಾ ಇಲ್ಲ ಅವ್ರು ಏನು ಹೇಳ್ತಿದ್ದಾರೆ ನಾನು ಮಾಡೋದೇ ಮಾಡೋದು ನೀವು ಯಾರು ನೀವೇನು ದಾಖಲೆ ಕೇಳೋಕ್ಕೆ ನೀವು ಯಾರು ಅಂತ ಕೇಳ್ತಿದ್ದಾರೆ ಈಗ ನೋಡಿ ಪ್ರೆಸೆಂಟು ಈಗ ಈಗ ಮಾಡ್ತಾ ಇದ್ದಾರೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಆದೇಶಗಳು ಕೂಡ ಇದೆ ದೇವಸ್ಥಾನದ ಲ್ಯಾಂಡ್ಗೆ ಜಾಗಗಳಿದೆ 30 ಎಕರೆ ದೇವಸ್ಥಾನ ಲ್ಯಾಂಡ್ ಜಾಗ ಇದೆ ಪಂಚಾಯಿತಿಯವ್ರದ್ದು ಒಂದು ಪಾಯಿಂಟ್ ಜಾಗ ಇಲ್ಲಿಲ್ಲ ಪಂಚಾಯಿತಿಯವ್ರದ್ದು ಸರಿ ಆಯಿತು ನಾವು ಕೇಳ್ತೀವಿ ಪಂಚಾಯಿತಿ ಈಗ ನೀವು ವೆಹಿಕಲ್ ಪಾರ್ಕಿಂಗ್ನ ಮಾಡೋಕ್ಕೆ ಬಂದಿದ್ದೀರಿ ಎಸ್ ವೆಹಿಕಲ್ಗಳ ಎಲ್ಲಿ ನಿಲ್ಲಿಸ್ತೀರಿ ಅದಕ್ಕೆ ಒಂದು ವ್ಯವಸ್ಥೆ ಇಲ್ವಾ ನಾವು ಹೇಳ್ತಾರೆ ರಸ್ತೆ ಮೇಲೆ ನಿಲ್ಲಿಸ್ತೀರಿ ಅಂತಾರೆ ರಸ್ತೆ ಅದು ಪಾರ್ಕಿಂಗ್ ಆಗುತ್ತಾ ಆಗಲ್ಲ ಆಯಿತು ನೀವು ಲ್ಯಾಂಡ್ ತೋರಿಸಿ ನೀವು ಮಾಡ್ಕೊಳ್ಳಿ ಅಂದರೆ ನಾವು ನಾನು ಯಾರ ಮಾತು ಕೇಳಲ್ಲ ನಮ್ಮ ನಾವು ಮಾಡಿದ್ದೆ ರೂಲ್ಸು ಎಲ್ಲ ಅಕ್ರಮ ಎಲ್ಲ ಅಕ್ರಮವಾಗಿ ಎಲ್ಲ ನೋಡಿ ಈಗ ನೋಡಿ ನಿಮ್ಮ ಎದುರುಗಡೆ ದಾಖಲಾತಿಗಳನ್ನ ಕೇಳ್ತೀನಿ ಅವ್ರನ್ನ ಅವ್ರು ಏನು ಆನ್ಸರ್ ಮಾಡ್ತಾರೆ ಕೇಳಿ ನೋಡಿ ಆ ಕಡೆ ಬನ್ನಿ ಸ್ವಲ್ಪ ಬನ್ನಿ ದಾಖಲೆಗಳು ಕ್ಯಾಮರಾಮನ್ ಬಾಲಾಜಿ ಜೊತೆ ಚೇತನ್ ಅಮೋಕ್ ಟಿವಿ ತುಮಕೂರು ಹದಗೆಟ್ಟ ರಸ್ತೆ ದುರಸ್ತಿ ಮಾಡದಿದ್ರೆ ರಸ್ತೆಯ ಸಂಚಾರ ಬಂದ್ ಮಾಡುವ ಎಚ್ಚರಿಕೆ ನೀಡಿ ತುಮಕೂರಿನ ಕೋತಿತಪುರ ರಸ್ತೆ ತಡೆದು ಸ್ಥಳೀಯ ನಾಗರಿಕರು ಪ್ರತಿಭಟನೆ ನಡೆಸಿದರು ಅಧಿಕ ವಾಹನ ಸಂಚಾರ ಹೊಂದಿರುವ ತುಮಕೂರಿನ ಕೋತಿತೋಪು ರಸ್ತೆ ದುರಸ್ತಿಗೆ ಒತ್ತಾಯಿಸಿ ಇಂದು ನಾಗರಿಕರು ರಸ್ತೆಗಿಳಿದು ಪ್ರತಿಭಟನೆ ನಡೆಸಿದರು ಸ್ಮಾರ್ಟ್ ಸಿಟಿ ಯೋಜನೆಯಡಿ ಅಭಿವೃದ್ಧಿಪಡಿಸಲು ಕೋತಿತೋಪು ರಸ್ತೆಯನ್ನು ಆಯ್ಕೆ ಮಾಡಲಾಗಿದೆ ನಗರದಲ್ಲಿ ಇತರೆ ಬಹುತೇಕ ಸ್ಮಾರ್ಟ್ ಸಿಟಿ ಯೋಜನೆ ಕಾಮಗಾರಿಗಳು ಮುಗಿದಿದ್ದು ಕೆಲವು ಮುಗಿಯುವ ಹಂತದಲ್ಲಿವೆ ಆದರೆ ಕೋತಿತೋಪು ರಸ್ತೆಯ ಕಾಮಗಾರಿ ಆಮೆ ವೇಗದಲ್ಲಿ ನಡೆದಿದೆ ಒಳಚರಂಡಿಯ ಮ್ಯಾನ್ ಹೋಲ್ ಸಂಪೂರ್ಣವಾಗಿಲ್ಲ ರಸ್ತೆ ಕಟಿಂಗ್ ರಸ್ತೆ ಗುಂಡಿ ರಸ್ತೆ ರಿಪೇರಿ ಮಾಡಿಲ್ಲ ಇದರಿಂದ ನಿತ್ಯ ವಾಹನ ಸಂಚಾರಕ್ಕೆ ಸಮಸ್ಯೆಯಾಗಿದೆ ಶಾಸಕರು ಹಾಗೂ ಮೇಯರ್ ಗಮನಕ್ಕೆ ತಂದರೂ ಪ್ರಯೋಜನ ಆಗಿಲ್ಲ ಎಂದು ಸ್ಥಳೀಯ ಮುಖಂಡ ಸೈಯದ್ ಸಹವಾಗ್ ಹೇಳಿದರು ಯು ಜಿ ಟಿ ಕೆಲಸ ಆಯಿತು ಯು ಜಿ ಟಿ ಕೆಲಸ ಆಗಿ ಆಗಲೇ 4-5 ತಿಂಗಳಾಯಿತು ಇಂಥೋ ತಕ ಈ ಹಗ್ದಿರೋದು ಮೇನ್ ರೋಡ್ಗೆ ಈ ಡ್ರೈನೇಜ್ ಐತೆ ಅದು ತೊಗೊಂಡು ಬಂದು ಲಿಂಕ್ ಕೊಟ್ಟಿರೋದು ಇಂಥೋ ತಕ ಇದು ಸರಿಪಡಿಸಿಲ್ಲ ನಾವು ಇವಾಗ ಈ ಏರಿಯಾ ಕಾರ್ಪೊರೇಟ್ರಿಗೆ ಹೇಳಿದ್ದಾಯಿತು ಕಾರ್ಪೊರೇಟ್ರಿಗೆ ಹೇಳಿದ್ರೆ ಅವ್ರು ಯಾರಿಗೂ ಇಂಜಿನಿಯರಿಗೆ ಫೋನ್ ಮಾಡ್ತಾರೆ ನಮ್ಮ ಮುಂದೆ ಹ್ಞೂ ಬರ್ತೀವಿ ಅಂತಾರೆ ಅವ್ರು ಬಂದಿಲ್ಲ ಮೇಯರ್ಗೆ ಕರೆಸ್ದು ಅವ್ರಿಗೆ ತೋರಿಸು ಕಡೆಗೆ ನಮ್ಮ ಮನೆಗೆ ಮೀಟ್ ಆಗೋಕ್ಕೆ ಶಾಸಕರು ಬಂದಿದ್ರು ಅವ್ರಿಗೂ ತೋರಿಸ್ಬಿಟ್ಟು ಇವತ್ತು ಬಂದವ್ರು ಇವರು ಈ ಥರ ಕೆಲಸ ಆದರೆ ಆಸ್ಪತ್ರೆ ಮುಂದೆ ಮಸೀದಿ ಐತೆ ಇಲ್ಲಿ ಕಾಲೇಜ್ ಐತೆ ಕಾಲೇಜ್ ಮಕ್ಕಳು ಬೆಳಗ್ಗೆಯಿಂದ ಸಾಯಂಕಾಲ ತಾಗ ತಿರುಗಾಡ್ತಾರೆ ನಮ್ಮ ಎಸ್ ಪಿ ಸಾಹೇಬ್ರು ತಿರುಗಾಡ್ತಾರೆ ಇರಪ್ಪ ನಮ್ಮ ಎಸ್ ಪಿ ಸಾಹೇಬ್ರು ತಿರುಗಾಡೋ ರೋಡು ಪ್ಲಸ್ಸು ನಮ್ಮ ಇದು ಜಡ್ಜ್ಗಳು ತಿರುಗಾಡ್ತಾರೆ ಡಿ ಸಿ ಸಾಹೇಬ್ರು ತಿರುಗಾಡ್ತಾರೆ ಯಾರಿಗೂ ಇದು ಗೊತ್ತಾಗಿಲ್ಲ ಇದೇನು ಸ್ಲಮ್ ಅಂದರೆ ಅಷ್ಟೂ ಕೀಳವಾಗಿ ನೋಡೋದು ಇದು ಒಳ್ಳೆಯದಲ್ಲ
ಇದೇನು ಇಲ್ಲಿ ಜನ ಬೀಳ್ತಾರೆ ಸಾಯ್ತಾರೆ ನಾವು ಯಾರಿಗಂತ ನೋಡೋಣ ಜನ ಬಿದ್ದಿದ ತಕ್ಷಣನೇ ನಾವು ಆಟೋನಾಗ ಹಾಕೋದು ಆಸ್ಪತ್ರೆಗೆ ಕಳಿಸೋದು ಮುಖಂಡ ಸೈಯದ್ ನಾಯಿಮ್ ಮಾತನಾಡಿ ಕೋತಿತೋಪು ರಸ್ತೆಯನ್ನು ಕಡೆಗಣಿಸಲಾಗಿದೆ ವಾಹನ ಸವಾರರು ರಸ್ತೆ ಗುಂಡಿಗೆ ಬೀಳುವ ಸಂಭವ ಹೆಚ್ಚಾಗಿದೆ ಈ ಕೂಡಲೇ ರಸ್ತೆ ದುರಸ್ತಿ ಮಾಡಬೇಕು ಎಂದು ಒತ್ತಾಯಿಸಿದರು ಇವ್ರಿಗೆ ನಾವು ಆಟೋ ಲಾಕ್ ಕಳಿಸಿದೀವಿ ಮತ್ತೆ ಇಲ್ಲಿ ಜಲ್ಲಿ ಬಿದ್ದಿದೆಯಲ್ಲ ಆ ಜಲ್ಲಿ ಇಲ್ಲಿಂದ ಕಾರ್ ಹೋಗ್ತಾವಲ್ಲ ಆ ಜಲ್ಲಿ ಬರೀ ಎಗರುತ್ತಲ್ಲ ಇಬ್ಬರಿಗೆ ತಲೆ ಹೊಡೆದೋಗೈತೆ ಇವರೇ ಸಾಕ್ಷಿ ನಾವು ಇವರೇ ಹಾಕಿ ಕಳಿಸಿರೋ ಆಟೋಲಿ ಹಾಕಿ ಕಳಿಸಿದ್ವಿ ಇಬ್ಬರಿಗೆ ಜನರಲ್ ಆಸ್ಪತ್ರೆಗೆ ಮತ್ತೆ ಈ ಇವತ್ತು ಬೆಳಗಿಂದ ಸ್ಟ್ರೈಕ್ ಮಾಡಿರೋದಕ್ಕೆ ನಮ್ಮ ಇಂಜಿನಿಯರ್ ಸಾಹೇಬ್ರು ಬಂದವರೆ ಮುನ್ಸಿಪಾಲ್ಟಿಯಿಂದ ಏನು ಹೆಸರು ಅವರು ಅಭಿಷೇಕ್ ಸರ್ ಅಭಿಷೇಕ್ ಸರ್ ಬಂದಿದ್ದಾರೆ ಅವ್ರು ಹೇಳ್ತಾ ಇದ್ದಾರೆ ಇವಾಗ ನಾವು ಸರಿಪಡಿಸ್ಕೊಡ್ತೀವಿ ಅಂತ ಮೇಯರ್ ಸಾಹೇಬ್ರು ಎರಡು ಸಲ ಬಂದಿದ್ದರು ನಮ್ಮ ಕೌನ್ಸಿಲರ್ ಸಾಹೇಬ್ರು ಎರಡು ಸಲ ಬಂದಿದ್ದರು ಮುಂದೆ ನಿಂತ್ಕೊಂಡು 5 ದಿನದಲ್ಲಿ ಆಗಿಬಿಡುತ್ತೆ ಕೆಲಸ ಅಂದರು ಸ್ಮಾರ್ಟ್ ಸಿಟಿ ಪೂರ್ತಿ ಕೆಲಸ ಆಗಿದೆ ಈ ಫುಟ್ಪಾತ್ ಆಗಿಲ್ಲ ನಮ್ಮ ಏರಿಯಾ ಫುಟ್ಪಾತ್ ಈ 100 ಮೀಟ್ರ್ ಆಯ್ತಲ್ಲ ಈ 100 ಮೀಟ್ರ್ ಫುಟ್ಪಾತ್ ಯಾವತ್ತು ಯಾವೊಂದು ಇದು ಏರಿಯಾಕ್ಕೆ ಇಲ್ಲ ಈ ಫುಟ್ಪಾತು ಅದನ್ನ ಹಂಗಾಗೈತೆ ಈ ಏರ್ ನೀವು ನೋಡ್ಬೋದು ಇಲ್ಲಿ ಏರಿಯಾದಲ್ಲಿ ಫುಟ್ಪಾತ್ ಆಗಿಲ್ಲ ಒಂದು ಎರಡನೇದು ಇದು ಹದ್ದಿರೋದ 4 ಕಡೆ ಅಡ್ಡ ಆಗೈತೆ ಒಂದೊಂದು ಅಡಿ ಒಂದೂವರೆ ಅಡಿ ಅಡ್ಡ ಐತೆ ಮಳೆ ಬಿದ್ದರೆ ಎಲ್ಲ ಅಡ್ಡ ಐತೆ ಎಲ್ಲಿಲ್ಲ ಅಂತ ಗೊತ್ತೇ ಆಗಲ್ಲ ದಿನದಲ್ಲಿ ಗೊತ್ತಾಗುತ್ತೆ ಇಲ್ಲಿ ಅಡ್ಡ ಐತೆ ಅಂತ ನಿಧಾನ ಮಾಡ್ತಾರೆ ಮಳೆಯಲ್ಲಂತೂ ಅದೂ ಗೊತ್ತಾಗಲ್ಲ ಎಲ್ಲಿ ಬಿದ್ದೈತೆ ಅಡ್ಡ ಎಲ್ಲಿ ನಿಧಾನಕ್ಕೆ ಓಡಿಸ್ಬೇಕಂತ ಏನು ಗೊತ್ತಾಗಲ್ಲ ನಾಗರಿಕರ ಪ್ರತಿಭಟನೆ ವಿಷಯ ತಿಳಿದು ನಗರ ಪಾಲಿಕೆ ಅಧಿಕಾರಿಗಳು ಆಗಮಿಸಿ ಮ್ಯಾನ್ ಹೋಲ್ ದುರಸ್ತಿ ಕೆಲಸ ಆರಂಭಿಸಿದರು ಕ್ಯಾಮರಾಮನ್ ಹರೀಶ್ ಜೊತೆ ಮಣ್ಣರಾಜು ಅಮೋಕ್ ಟಿವಿ ತುಮಕೂರು ಶಿರಾ ತಾಲೂಕಿನ ಬುಕ್ಕಾಪಟ್ಟಣ ಹೋಬಳಿಯ ಹುಯಿಲುದೊರೈ ಕಾವಲು ಗ್ರಾಮದಲ್ಲಿನ ನಿನ್ನೆ ರಾತ್ರಿ ವರುಣನ ಆರ್ಭಟ ಹೆಚ್ಚಾಗಿದ್ದು ಮನೆಗಳಿಗೆ ಮಳೆ ನೀರು ನುಗ್ಗಿದ್ದು ಜನರು ಪರದಾಡುವಂತಾಗಿದೆ ತಾಲೂಕಿನ ಬುಕ್ಕಾಪಟ್ಟಣ ಹೋಬಳಿ ಹೊಯಿಲುದೊರೈ ಕಾವಲು ಗ್ರಾಮದಲ್ಲಿ ಗ್ರಾಮದ ಹಲವಾರು ಮನೆಗಳಿಗೆ ನೀರು ನುಗ್ಗಿದ್ದು ಸುಮಾರು 2 ಗಂಟೆಗಳ ಕಾಲ ಸುರಿದ ಮಳೆಗೆ ಮನೆಗಳಿಗೆ ನೀರು ನುಗ್ಗಿ ಮನೆ ಮಂದಿಯೆಲ್ಲ ನೀರು ಹೊರಗೆ ಹಾಕುವ ಕಾರ್ಯ ಮಾಡಬೇಕಾಯಿತು ನೀರು ನುಗ್ಗಿದ್ದರಿಂದ ಜನರಿಗೆ ತೊಂದರೆಯಾಗಿದ್ದು ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಮನೆಗಳನ್ನು ಕಟ್ಟಿಕೊಂಡಿದ್ದು ಇಲ್ಲಿ ಸೂಕ್ತ ರಸ್ತೆ ಮೂಲ ಸೌಕರ್ಯ ಇಲ್ಲದೆ ಇಷ್ಟೆಲ್ಲ ಅವಾಂತರಕ್ಕೆ ಕಾರಣವಾಗಿದೆ ಸ್ಥಳಕ್ಕೆ ಕಂದಾಯ ಅಧಿಕಾರಿಗಳು ಭೇಟಿ ನೀಡಿದ್ದು ಈ ಭಾಗಕ್ಕೆ ಮೂಲ ಸೌಕರ್ಯ ಕಲ್ಪಿಸುವಂತೆ ಜನರು ಮನವಿ ಮಾಡಿದರು ನನ್ನ ಮೆಂಬರ್ ಐತಿ ನೀವು ಓಡಾಡ್ತಿಲ್ಲ ರಾಯಭಾಗ ತಾಲೂಕಿನ ಮುಗುಳಖೋಡ ಸರಹದ್ದಿನಲ್ಲಿ ಬುಧವಾರ ರಾತ್ರಿ ಬೈಕ್ ಸವಾರ ಹಂದಿಗುಂದದ ಪಶು ಚಿಕಿತ್ಸಾಲಯದ ವೈದ್ಯಕೀಯ ಪರೀಕ್ಷಕ ಸೌರಭ್ ರಮೇಶ್ ಚೌಗಲ ಬೈಕ್ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ ಸುಲ್ತಾನಪುರ ಗ್ರಾಮದ ನಿವಾಸಿ ಹಾಗೂ ಹಂದಿಗುಂದ ಗ್ರಾಮದ ಪಶು ಚಿಕಿತ್ಸಾಲಯ ಪಶು ವೈದ್ಯಕೀಯ ಪರೀಕ್ಷಕ ಸೌರಭ್ ರಮೇಶ್ ಚೌಗಲ ವಯಸ್ಸು 37 ಬುಧವಾರ ರಾತ್ರಿ ಸಾವನ್ನಪ್ಪಿದ್ದ ದುರ್ದೈವಿ ಎನ್ನಲಾಗಿದೆ ಇನ್ನು ಘಟನಾ ಸ್ಥಳಕ್ಕೆ ಆಗಮಿಸಿದ ಹಾರುಗಿರಿ ಪಿಎಸ್ಐ ರೇಣುಕಾ ಜಗನೂರು ಭೇಟಿ ನೀಡಿದ್ರು ಈ ಕುರಿತು ಹಾರುಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪಾವಗಡ ಪಟ್ಟಣದ ವಿವಿಧ ದೇವಸ್ಥಾನಗಳಲ್ಲಿ ಬುಧವಾರ ರಾತ್ರಿ 3 ಕಡೆ ಕಳ್ಳರು ಕೈ ಚಳಕ ತೋರಿಸಿದ್ದು ದೇವಸ್ಥಾನದ ಹುಂಡಿಯಲ್ಲಿರುವ 30 ರಿಂದ 40 ಸಾವಿರ ರೂಪಾಯಿಗಳು ಕಳ್ಳರು ದೋಚಿದ್ದಾರೆ
ಬುಧವಾರ ರಾತ್ರಿ ಕಳ್ಳರು ದೇವಸ್ಥಾನದ ಬಾಗಿಲು ಮುರಿದು ಒಳ ಹೋಗಲು ಪ್ರಯತ್ನಿಸಿದ್ದು, ಆದರೆ ಈ ಪ್ರಯತ್ನ ವಿಫಲವಾಗಿದೆ. ಇನ್ನು ಇದೇ ರಾತ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿರುವ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಒಂದನೇ ಹುಂಡಿಯನ್ನ ಒಡೆದು ಹುಂಡಿಯಲ್ಲಿರುವ 30-40 ಸಾವಿರ ರೂಪಾಯಿಗಳನ್ನ ಕಳ್ಳರು ದೋಚಿದ್ದಾರೆ ಎಂದು ದೇವಸ್ಥಾನದ ಸಮಿತಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. పర్లే చెప్పు, తెలుగులో చెప్పు చెప్పు ఏదన్న దేవస్థానంకి ఏమేమి పోయింది? పోలీసు వాళ్ళు గట్టియాల పట్టుకోవాలి దొంగల్ని. నువ్వు ఒకసారి ఇంకా ఎవరు మాట్లాడు కేశవ, నువ్వు ఒకసారి మాట్లాడు. ఏ ఊరికే తెలుగులో మాట్లాడు పర్లేదు. శ్రీనాథ్, పిజి అమోక్ టీవీ, పావగడ. ಗುಬ್ಬಿ ಬಿಜೆಪಿ ಪರಾಜಿತ ಅಭ್ಯರ್ಥಿ ಎಸ್ ಡಿ ದಿಲೀಪ್ ಕುಮಾರ್ ಆಯೋಜನೆ ಮಾಡಿದ್ದ ಆತ್ಮಾವಲೋಕನ ಸಭೆಯಲ್ಲಿ ದಿಲೀಪ್ ಕುಮಾರ್ ಹಾಗೂ ಅವರ ಹಿಂಬಾಲಕರು ಆಡಿದ್ದ ಮಾತುಗಳಿಗೆ ವಿರುದ್ಧವಾಗಿ ಚಂದ್ರಶೇಖರ್ ಬಾಬು ಗುಡುಗಿದ್ದಾರೆ. ಪಟ್ಟಣದ ಚಂದ್ರಶೇಖರ್ ಬಾಬು ಗೃಹದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಭ್ಯರ್ಥಿ ಹಾಗೂ ಅವರ ಹಿಂಬಾಲಕರು ಹಳೆಯ ಕಾರ್ಯಕರ್ತರನ್ನ ಚುನಾವಣೆ ಸಮಯದಲ್ಲಿ ಗಣನೆಗೆ ತೆಗೆದುಕೊಳ್ಳಲೇ ಇಲ್ಲ. ಹಾಗಾಗಿ ಒಂದಷ್ಟು ಜನ ಬಿಜೆಪಿಯಿಂದ ದೂರ ಹೋದರು. ಇನ್ನು ಸಂಸದರಾಗಲಿ ನಾನಾಗಲಿ ಪಕ್ಷಕ್ಕೆ ದ್ರೋಹ ಬಗೆದಿರುವಂತಹ ಒಂದು ಸಾಕ್ಷಿಯನ್ನ ನೀಡಲಿ. ಅದನ್ನ ಬಿಟ್ಟು ಅವರ ಹಿಂಬಾಲಕರು ಬಾಯಿಗೆ ಬಂದಂತೆ ಮಾತನಾಡುವುದು ಒಳಿತಲ್ಲ. ನಮ್ಮ ಬಗ್ಗೆ ಮಾತನಾಡುವ ಅಭ್ಯರ್ಥಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಸೋಲಿಸಿದ್ದು ಯಾರು? ಜಿಲ್ಲಾ, ತಾಲೂಕು, ಪಟ್ಟಣ ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ಎಪಿಎಂಸಿ ಚುನಾವಣೆಗಳಲ್ಲೂ ಸಹ ಪಕ್ಷ ವಿರೋಧಿ ಚಟುವಟಿಕೆ ಮಾಡುತ್ತಾ ಬಂದಿರುವ ಅಭ್ಯರ್ಥಿ ಪಕ್ಷವನ್ನ ಕಟ್ಟಿ ಬೆಳೆಸಿರುವ ನಮ್ಮಗಳ ವಿರುದ್ಧ ಮಾತನಾಡುವುದು ಎಷ್ಟರ ಸರಿ ಎಂಬುದು ಅಂತ ಮೊದಲು ಆತ್ಮಾವಲೋಕನ ಮಾಡಿಕೊಳ್ಳಲಿ ಎಂದರು. ಪ್ರಬಲವಾದಂತಹ ಆಕಾಂಕ್ಷಿನ ಇವರು ಸರಿಯಾಗಿ ಉಪಯೋಗಿಸಿಕೊಳ್ಳದೆ ಸುದ್ದಿಗಳು ಬರೀಲಿಕ್ಕೆ ಬಹಳ ಈಸಿ ಆಗುತ್ತೆ. ಇವತ್ತು ಮನುಷ್ಯನಿಗೆ ಕತೆ ಬರೆಯೋದು ಬಹಳ ಈಸಿ, ನೀಟ ಕತೆ ಬರೀತಾರೆ. ಆ ರೀತಿಯಲ್ಲಿ ಈಗ ಹೇಳಿಲ್ವಾ, ಗ್ಯಾಸ್ ಅನ್ನು ರೀಫಿಲ್ ಮಾಡಲಾಗಿದೆ. ಅವನ್ಯಾರೋ ನಮ್ಮ ಕೈಲಾಸ ಅಣ್ಣನ ಮಂಡಿ ಪಕ್ಕದವನು ಒಬ್ಬ ರೈಟರ್ ಇರ್ತಾನೆ, ಅಣ್ಣನ ಮಂಡಿ ರೈಟರು, ಬಾಬುಗೆ ನೆನ್ನೆ ಹೋಗಿ 2 ಕೋಟಿ ರೂಪಾಯಿ ಹಣ ಕೊಟ್ಟು ಬಂದಿದ್ದೀವಿ ದಿಲೀಪ್ ಅಣ್ಣಂದು ಅಂತಾನೆ. ಈ ಕತೆ ಬರೆಯೋದೇನಂದ್ರೆ ಇಟ್ಸ್ ಕಾಮನ್ ಆಗಿಬಿಟ್ಟಿದೆ, ಅದರಲ್ಲೂ ಈ ಸೋಷಿಯಲ್ ಮೀಡಿಯಾ ಹೆಚ್ಚಾದಾದ್ಮೇಲೆ ಕತೆ ಆಗಿದೆ. ನಾನು ಒಂದು ಅಭ್ಯರ್ಥಿ, ನಾನು ಅನ್ಯತಾ ಏನಕ್ಕೆ ಅವ್ರ ಬಗ್ಗೆ ಇದು ಅಂದರೆ, ನಾನು ಅವ್ರ ಜೊತೆ 5 ವರ್ಷಗಳ ಕಾಲ ಜಡ್ಪಿ ಮೆಂಬರ್ ಕಾಲ ಕಳೆದಿದ್ದೇನೆ ಶಾಸಕರ ಜೊತೆ, ನನ್ನ ಮನೆಯವರ ಶ್ರೀಮತಿನೂ 5 ವರ್ಷಗಳ ಕಾಲ ಕಳೆದಿದೆ. ನಮಗೆ ಅಡೆ ಆದಂಥದ್ದು ತಡೆಗೋಡನ್ನಿಡ ಅಂಥದ್ದು ಯಾವುದೇ ಅವರು ನಮ್ಗೆ ಇವ್ರು ತಡಿಲೇಬೇಕು, ಇವ್ರು ಹೋರಾಟ ನಿಲ್ಲಿಸಲೇಬೇಕು, ಅಥವಾ ಇವ್ರು ಬಂದಂಥ ಸಂಪನ್ಮೂಲ ಕಟ್ ಮಾಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಅವ್ರು ಎಂದೂ ಹೋರಾಟ ಮಾಡಲಿಲ್ಲ. ಹೇಗೆ ಗೆದ್ದಿದ್ದಾರೆ, ಜನಪ್ರತಿನಿಧಿ ಅವರು ಆಗಿದ್ದಾರೆ, ಅವ್ರ ಅನುದಾನ ಅವ್ರು ಬಿಡ್ರಿ, ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳಿ, ಅವ್ರು ಯಾವ್ದು ಮಾಡ್ತಾರೆ ಅನ್ನೋ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ ಅನ್ನೋ ನಿಟ್ಟಿನಲ್ಲಿ ಇದು ಮಾಡಿದ್ದಾರೆ. ಆ ಒಂದಿದ್ರಲ್ಲಿ ನಾವು ವಿ ಆರ್ ಔಟ್ಸೈಡ್ ದಿ ಥಿಂಗ್ ಗುಡ್ ವರ್ಡ್ಸ್ ಅಲ್ಲಿದ್ದೀವಿ. ಆದ್ರೆ ನನ್ನ ಮೊಬೈಲಲ್ಲಿ ಇವತ್ತು ವಾಸಣ್ಣ ಅಂತ ಮೊಬೈಲಲ್ಲಿ ನನ್ನ ನಂಬರ್ ಅವ್ರ ನಂಬರ್ ಇಲ್ಲ, ಅಥವಾ ನನ್ನ ನಂಬರ್ ಅವ್ರದ್ದೊಂದು ಇಲ್ಲ ಅನ್ಸುತ್ತೆ. ಯಾಕೆಂದ್ರೆ 20 ವರ್ಷದಿಂದ ಅವ್ರ ಮೊಬೈಲಿಂದ ನನಗೆ ಒಂದೇ ಒಂದು ದಿನ ಒಂದು ಕಾಲ್ ಬಂದಿಲ್ಲ, ಅಥವಾ ನಾನು ಒಂದು ದಿನ ನನ್ನ ಕಾಲ್ ಮಾಡಿಲ್ಲ. ಪ್ರೀತಿ ಇದ್ದ ತಕ್ಷಣಕ್ಕೆ ಪಕ್ಷನೇ ಬೇರೆ, ಪ್ರೀತಿನೇ ಬೇರೆ. ಪಕ್ಷದಲ್ಲಿ ಚುನಾವಣೆ ನಾವು ಮಾಡ್ತೀವಿ, ಪ್ರೀತಿ ಅದು ಅದು ಹೇಳಿದೆ. 10 ವರ್ಷಗಳ ಕಾಲ ನಾವು ಅರ್ಧ, ಅವ್ರು 20 ವರ್ಷ ಶಾಸಕರಾಗಿದ್ರೆ ಅರ್ಧ ಟರ್ಮ್ ನಾವು ಅವ್ರ ಜೊತೆನಲ್ಲಿ ಎಲ್ಲೋ ಒಂದ್ ಕಡೆ ಒಂದ್ ಕ್ಷೇತ್ರದಲ್ಲಾರ ಸಾಗಿದೀವಿ. ಆ ಒಡನಾಟ ನಮ್ಗೆ ಎಲ್ಲೂ ಏನ್ ತೊಂದರೆ ಮಾಡಿರ್ಲಿಲ್ಲ. ಮುಖಂಡ ಎನ್ ಸಿ ಪ್ರಕಾಶ್ ಮಾತನಾಡಿ, ತಾವು ಮಾಡಿರುವ ತಪ್ಪನ್ನ ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸುವುದು ಸರಿಯಲ್ಲ. ಯಾವುದೇ ವ್ಯಕ್ತಿಯನ್ನ ಮುಖಂಡರನ್ನ ಕೀಳಾಗಿ ಕಡೆಗಣಿಸುವಂತಹ ಕೆಲಸ ಮಾಡಬಾರದು. ನಿಮ್ಮ ಹಿಂದೆ ಇರುವ ಹಿಂಬಾಲಕರು ಎಷ್ಟು ಚುನಾವಣೆಯಲ್ಲಿ ಮುಂದೆ ಬಂದು ಕೆಲಸ ಮಾಡಿದ್ದಾರೆ ಎಂಬುದನ್ನ ತೋರಿಸಲಿ. ಇದನ್ನ ಇಲ್ಲಿಗೆ ನಿಲ್ಲಿಸದೆ ಹೋದರೆ ಮುಂದಿನ ದಿನಮಾನಗಳಲ್ಲಿ ನನ್ನ ಶಕ್ತಿ ಏನು ಎಂಬುದು ತೋರಿಸಬೇಕಾಗುತ್ತೆ ಎಂದರು. ನಾನು ಎಲ್ಲ ನಮ್ಮ ಪ್ರಮುಖರತ ಮಾತಾಡ್ಕೊಂಡು ಸಾಯಂಕಾಲ ರಾತ್ರಿ 10 ವರೆಗೆ ಒಂದು ಸಭೆ ಮಾಡೋಣ ಅಂತ ಹೇಳಿ ನಮ್ಮ ಪಕ್ಷ ಮಂಡಲ ಅಧ್ಯಕ್ಷರಾದ ಪಂಚಾಕ್ಷರವನ್ನ ಮತ್ತೆ ಇರತಕ್ಕಂಥ ಪ್ರಧಾನ ಕಾರ್ಯದರ್ಶಿಗಳನ್ನ ಇಲ್ಲಿ ನಮ್ಮ ಉಸ್ತುವಾರಿಯಾಗಿರ್ತಕ್ಕಂಥ ಇವರು ಏನು ನಮ್ಮ ಹರಿಯಾಣದಿಂದ ಬಂದಿರತಕ್ಕಂಥ ಲೋಕಸಭಾ ಸದಸ್ಯರು ಹಾಗೂ ಮತ್ತೆ ನಮ್ಮ ವಿಭಾಗ ಪ್ರಚಾರಕರಾಗಿರ್ತಕ್ಕಂಥ ಭರತ್ ಅವರನ್ನೆಲ್ಲ ಸೇರಿಸಿ ಮಾತಾಡಿದಾಗ ಆಯ್ಕೆ ಮಾಡಿ ಅಂತ ಹೇಳಿದರು. ಮಾತಾಡಿ ಆದಮೇಲೆ ನಾನು ಎಲ್ಲ ಪ್ರಮುಖರು ಮಾತಾಡ್ಕೊಂಬಂದಾದಾಗ ಕೊನೆಯದಾಗಿ ನಾನು ನಮ್ಮ ಡೈರಿ ಚಂದ್ರಶೇಖರ್ ಅವ್ರನ್ನ ಫೋನ್ ಮಾಡಿದೆ. ಫೋನ್ ಮಾಡಿದಾಗ ಏನು ಕಣ್ಣ ಫೋನ್ ಮಾಡಿದ್ರು ಅಂತ ಕೇಳಿದರು. ಈ ಥರ ಒಂದು ಸಭೆ ಮಾಡೋದಪ್ಪ, ಎಲ್ಲೋ ಒಂದು ಕಡೆ ನಾವು ಸರಿಗೆ ನಮ್ಮ ಕಾರ್ಯಕರ್ತರು ಕೆಲಸ ಮಾಡ್ತಾ ಇಲ್ಲ, ಪ್ಲಸ್ ನಾವೆಲ್ಲೂ ಮನೆ ಮನೆ ನಮ್ಮ ಪಕ್ಷದ ನಮ್ಮ ಸರ್ಕಾರದ ಕಾರ್ಯಕ್ರಮಗಳನ್ನ
ನಮ್ಮ ಮತದಾರರಿಗೆ ಮುಟ್ಟಿಸ್ತಾ ಇಲ್ಲ. ಹಾಗಾಗಿ ನಾವೆಲ್ಲ ಸೇರಿ ಮಾತಾಡಿ ಒಂದು ಟೀಮ್ ವೈಸ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಒಂದು ಸಭೆ ಮಾಡೋಣ ಅಂತ ಹೇಳಿದಾಗ ಅಣ್ಣ ಒಂದು ಕೆಲಸ ಮಾಡು, ಇಲ್ಲೇ ನಾನು ರವಿಶಂಕರ್ ಮನೆಯಲ್ಲಿದ್ದೀನಿ, ಅವರು ನಮ್ಮ ಕುಪ್ಪಿ ತಾಲೂಕಿನ ಚುನಾವಣಾ ಉಸ್ತುವಾರಿ ಹಣಕಾಸಿನ ಉಸ್ತುವಾರಿ ಅವರೇ ನಡೆಸ್ತಾ ಇದ್ರು ನಾನು ತಿಳಿದ್ಮಟ್ಟಿಗೆ. ಯಾಕೆಂದ್ರೆ ನಮ್ಮಲ್ಲಿ ಅನೇಕ ಜನ ಪ್ರಮುಖರು ಡೈಲಿ ಬೆಳಗ್ಗೆ ಲೋಪಕ್ಕೆ ಅಲ್ಲಿಂದ ಈ ಕಡೆ ನಮ್ಮ ತಾಲೂಕಿಗೆ ಬರ್ತಾ ಇದ್ರು. ಬೆಳಗ್ಗೆಯಿಂದ ಸಾಯಂಕಾಲದ ಕೂಟಗಳಲ್ಲಿ ಸಾಯಂಕಾಲ ಆದ್ಮೇಲೆ ಬಂದು ಈಗ ಎಷ್ಟು ಮನೆ ಹೋಗ್ತಿರೋ ಗೊತ್ತಿಲ್ಲ ನನಗೆ. ಆದಾಗ ಸಡನ್ ಆಗಿ ಅವ್ರಿಗೆ ಫೋನ್ ಕೊಟ್ಟರು, ನಾನು ಕೇಳಿದೆ ಈ ತರ ಮಾಡಬೇಕು ಅಂತ. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯ ಕೃಷ್ಣಮೂರ್ತಿ, ಶಶಿಕುಮಾರ್, ಮುಖಂಡರಾದ ನಂಜೇಗೌಡ, ಹಿತೇಶ್, ನರಸೇಗೌಡ ಇತರರು ಹಾಜರಿದ್ದರು. ಗುಬ್ಬಿ ಪ್ರಸನ್ನ ಅಮೋಕ್ ಟಿವಿ ಗುಬ್ಬಿ. ಗುಬ್ಬಿ ಪಟ್ಟಣದ ಉಪನೋಂದಣಾಧಿಕಾರಿ ಕಚೇರಿಯಲ್ಲಿ ಕಾವೇರಿ 2.0 ಆನ್ಲೈನ್ ತಂತ್ರಾಂಶ ಉದ್ಘಾಟನೆಯನ್ನ ಜಿಲ್ಲಾ ಉಪನೋಂದಣಾಧಿಕಾರಿ ಶಶಿಕಲಾ ನೆರವೇರಿಸಿದರು. ಇಂದಿನಿಂದ ರಾಜ್ಯದೆಲ್ಲೆಡೆ ಉಪನೋಂದಣಿ ಕಚೇರಿಯಲ್ಲಿ ಕಾವೇರಿ 1.0ಯಿಂದ ಕಚೇರಿ 2.0ಗೆ ಆನ್ಲೈನ್ ತಂತ್ರಾಂಶಕ್ಕೆ ಮುಂಬಡ್ತಿಯಾದ ಹಿನ್ನೆಲೆ ಅಧಿಕೃತವಾಗಿ ತಾಲೂಕಿನ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿಯೂ ಜಿಲ್ಲಾ ಉಪನೋಂದಣಿ ಅಧಿಕಾರಿ ಶಶಿಕಲಾ ಅವರು ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ದಲ್ಲಾಳಿ ಹಾಗೂ ಮಧ್ಯವರ್ತಿಗಳ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಸರ್ಕಾರವು ಮತ್ತೊಂದು ದಿಟ್ಟ ಹೆಜ್ಜೆಯನ್ನ ಹಿಡಿಯುವ ನಿಟ್ಟಿನಲ್ಲಿ ಕಾವೇರಿ 1.0 ಅನ್ನು ಕಾವೇರಿ 2.0ಗೆ ತಂತ್ರಾಂಶವನ್ನ ಬದಲಾಯಿಸುವ ಮೂಲಕ ಗ್ರಾಹಕರಿಗೆ ಸಹಕಾರಿಯಾಗುವ ಕೆಲಸವನ್ನ ನೋಂದಣಿ ಹಾಗೂ ಮುದ್ರಾಂಕ ಇಲಾಖೆಯು ಮುಂದಾಗಿದ್ದು, ಗ್ರಾಹಕರು ಯಾರು ಕಚೇರಿಗೆ ಬಂದು ಕಾದು ತಮ್ಮ ಕೆಲಸವನ್ನ ಮಾಡಿಕೊಳ್ಳುವ ವ್ಯವಸ್ಥೆಯನ್ನ ಬದಲಾಯಿಸಿ ಗ್ರಾಹಕರಿಗೆ ದಿನಾಂಕವನ್ನ ನಿಗದಿ ಮಾಡಿದ ದಿನದಂದು ಬಂದು ತಮ್ಮ ಕೆಲಸ ಮಾಡಿಕೊಳ್ಳಲು ಸುಲಭವಾಗುತ್ತಿದೆ. ಹಾಗಾಗಿ ಗ್ರಾಹಕರು ರೈತರು ಯಾರು ತಂತ್ರಾಂಶ ಬದಲಾವಣೆ ಆದ ಬಳಿಕ ಗೊಂದಲಕ್ಕೆ ಒಳಪಡುವುದಾಗಲಿ ಆತಂಕಕ್ಕೆ ಒಳಗಾಗುವ ಅವಶ್ಯಕತೆ ಇಲ್ಲ ಅಂತ ಜಿಲ್ಲಾ ಉಪನೋಂದಣಿ ಅಧಿಕಾರಿ ಶಶಿಕಲಾ ರೈತರಲ್ಲಿ ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ತಂತ್ರಾಂಶ ಹೊಸ ತಂತ್ರಾಂಶ ಇದು ಮೊದಲಿಂದ ಕಾವೇರಿ 1 ಏನಿತ್ತು ಅದೇ ಕಾವೇರಿ 2. ಇದು ಈ ತಂತ್ರಾಂಶದಲ್ಲಿ ಏನಂತಂದರೆ ಎಲ್ಲ ಜನಸ್ನೇಹಿ ಇದೆ. ಏನು ಡಾಕ್ಯುಮೆಂಟ್ ಎಲ್ಲ ಪಬ್ಲಿಕ್ಕೆ ಎಲ್ಲ ಮಾಡ್ಕೊಂಬರ್ಬೇಕು, ಲಾಗಿನ್ ಮಾಡ್ಕೊಂಡು ಪಬ್ಲಿಕ್ಕೆ ಎಲ್ಲ ಯಾವ್ಯಾವ ಡಾಕ್ಯುಮೆಂಟ್ ಏನು ಕ್ರಯ ಪತ್ರಕ್ಕೇನು ದಾನ ಪತ್ರಕ್ಕೇನು ಎಲ್ಲ ಖಾತಾ ಎಲ್ಲ ಅಪ್ಲೋಡ್ ಮಾಡಿಕೊಂಡು ಇಂಥ ದಿವಸ ಅಂತ ಫಿಕ್ಸ್ ಮಾಡಿದರೆ ಸಬ್ ರಿಜಿಸ್ಟ್ರ್ ಆಫೀಸ್ಗೆ ಇದು ಬರುತ್ತೆ, ಸಬ್ ರಿಜಿಸ್ಟ್ರ್ ನೋಡಿಬಿಟ್ಟು ಮೆಸೇಜ್ ಆಗ್ತಾರೆ ಇಂಥ ದಿವಸ ಬಂದುಬಿಟ್ಟು ನೀವು ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತ. ಮೊದಲೆಲ್ಲ ಏನಾಗ್ತಿತ್ತು, ಡಾಕ್ಯುಮೆಂಟ್ ಬೆಳಗಿಂದ ಸಾಯಂಕಾಲ ತನಕ ಪಬ್ಲಿಕ್ ಕಾಯಬೇಕಾಗಿತ್ತು, ಈ ಥರ ಏನಿಲ್ಲ ಇವಾಗ. ಇವಾಗ ಬಂದ ತಕ್ಷಣ ಡಾಕ್ಯುಮೆಂಟ್ ಎಲ್ಲ ಸರಿ ಇದೆ ಅಂದರೆ ಸಬ್ ರಿಜಿಸ್ಟ್ರ್ ವೆರಿಫೈ ಮಾಡಿ ಇಂಥ ದಿವಸ ಬನ್ನಿ ಅಂತ ನಿಮಗೆ ಸ್ಲಾಟ್ ಬುಕ್ ಮಾಡ್ತಾರೆ. ಆ ಸಮಯ ಹೋಗ್ಬಿಟ್ಟು ನೀವು ತಂಬು ಮತ್ತೆ ಫೋಟೋ ಕೊಟ್ಟರೆ ನಿಮ್ಮ ಡಾಕ್ಯುಮೆಂಟ್ ವಿತಿನ್ 10 ಮಿನಿಟ್ಸಲ್ಲಿ ಅದು ರಿಜಿಸ್ಟ್ರೇಷನ್ ಆಗಿ ಸ್ಕ್ಯಾನ್ ಆಗಿ ನಿಮಗೆ ಡಾಕ್ಯುಮೆಂಟ್ ಇಮ್ಮಿಡಿಯೇಟಾಗಿ ಕೊಟ್ಬಿಡ್ತಾರೆ, ಕಾಯೋ ಪರಿಸ್ಥಿತಿ ಇರಲ್ಲ. ಮೋರ್ ಓವರ್ ಮತ್ತು ಇದರಿಂದ ಏನು ಉಪಯೋಗ ಅಂದರೆ ಬೋಗಸ್ಸು ಇಂಪರ್ಸೊನೇಷನ್ ಕೇಸು ನಕಲಿ ಇದೆಲ್ಲ ಆಗೋದೆಲ್ಲ ಸಾಧ್ಯತೆ ಇಲ್ಲ. ಯಾಕೆಂದರೆ ಇಲ್ಲಿ ಪರ್ಚೇಸರೇ ಆಗಲಿ ಯಾರೇ ಆಗಲಿ ಬೆನಿಫಿಷಿಯರ್ಸು ಅವರೇ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದ್ರಿಂದ ಈ ಥರದ್ದೆಲ್ಲ ಅನಾಹುತ ಆಗಲ್ಲ. ಇದು ಮತ್ತು ಇನ್ನೊಂದು ಏನಂದರೆ ಇದು ಡಾಕ್ಯುಮೆಂಟ್ ಫುಲ್ ಸೆಕ್ಯೂರ್. ಇದನ್ನು ನಾವು ಡಾಕ್ಯುಮೆಂಟ್ ಸ್ಕ್ಯಾನ್ ಅಂದರೆ ಡಿಜಿ ಲಾಕ್ ಅಂತ ಆ್ಯಪ್ ಇದೆಯಲ್ಲ ಅದರಲ್ಲಿ ನೀವು ಸೇವ್ ಮಾಡ್ತೀವಿ, ಎನಿಬಡಿ ಕ್ಯಾನ್ ವ್ಯೂ ಮಾಡ್ಬೋದು ಅದನ್ನ. ಇದನ್ನು ಉಪನೋಂದಣಿ ಅಧಿಕಾರಿಗಳಾದ ಸತೀಶ್, ರಂಗರಾಜು, ತಾಲೂಕು ಉಪನೋಂದಣಿ ಅಧಿಕಾರಿ ಸುಜಾತ, ರಾಜಣ್ಣ ಇತರರು ಉಪಸ್ಥಿತರಿದ್ದರು. ಪ್ರಸನ್ನ ದೊಡ್ಡಗುಣಿ, ಅಮೋಕ್ ಟಿವಿ, ಗುಬ್ಬಿ. ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸಿಬಿ ಸುರೇಶ್ ಬಾಬುರವರು ಬೆಂಗಳೂರು ವಿಧಾನಸೌಧಕ್ಕೆ ತೆರಳಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡಿ ಆಶೀರ್ವಾದ ಪಡೆದರು. ಈ ವೇಳೆ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅವರು ಜನಪ್ರತಿನಿಧಿಗಳಿಗೂ ಮತ್ತು ಮುಖಂಡರಿಗೂ ಧನ್ಯವಾದಗಳನ್ನು ತಿಳಿಸಿದರು. ನಂತರ ಸುರೇಶ್ ಬಾಬುರವರು ಕರುನಾಡ ದೊರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರನ್ನು ಭೇಟಿ ಮಾಡಿ ಚಿಕ್ಕನಾಯಕನಹಳ್ಳಿ ತಾಲೂಕು ಒಂದು ಸಮಗ್ರ ಪರಿಚಯ ಎನ್ನುವ ಪುಸ್ತಕ ನೀಡಿ ಅಭಿನಂದನೆ ಸಲ್ಲಿಸಿದರು. ನಂತರ ಸ್ಪೀಕರ್ ಕಚೇರಿಗೆ ತೆರಳಿ ಪ್ರಮಾಣ ವಚನ ಸ್ವೀಕರಿಸಿದರು. ಚಿಕ್ಕಬಳ್ಳಾಪುರ ನಗರಕ್ಕೆ ಅಂಟಿಕೊಂಡಿರುವ ಕಂದವರ 14ನೇ ವಾರ್ಡ್ ಮೂಲಭೂತ ಸೌಕರ್ಯಗಳಿಲ್ಲದೆ ಸರ್ಕಾರವೇ ನೀಡಿರುವ ಉಚಿತ ನಿವೇಶನಗಳಲ್ಲಿ ಮನೆ ಕಟ್ಟಿಕೊಂಡಿರುವವರ ಪಾಡು ಕೇಳತೀರದಾಗಿದೆ. ಜನಪ್ರತಿನಿಧಿಗಳ ಕೇವಲ ಭರವಸೆಯಲ್ಲೇ ಬದುಕು ಸಾಗಿಸುತ್ತಿರುವ ಜನತೆ ಜನಪ್ರತಿನಿಧಿಗಳಿಗೆ ಹಿಡಿಶಾಪ ಹಾಕ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬಡವರಿಗೆ ಸೂರು ಕಲ್ಪಿಸುವ ಸರ್ಕಾರದ ಯೋಜನೆಗಳು ಕೆಲವೊಮ್ಮೆ ತುಕ್ಕು ಹಿಡಿಯುತ್ತಾ ಕೊಳೆಯುತ್ತಿವೆ.
ಕೆಲವೊಮ್ಮೆ ಅರ್ಧಂಬರ್ಧ ಕೆಲಸಗಳಾಗುತ್ತಿವೆ. ಇಂತಹ ಅಡಕತ್ತರಿಯಲ್ಲಿ ಸಿಲುಕಿರುವ ನಗರಸಭಾ ವ್ಯಾಪ್ತಿಗೆ ಬರುವ 14ನೇ ವಾರ್ಡಿನ ಕಂದಾವರ ನಡುವೆ ವೇಷನ ರಹಿತರಿಗೆ ಅನಸೂಯಮ್ಮ ಶಾಸಕರಾಗಿದ್ದ ಕಾಲದಲ್ಲಿ ಉಚಿತ ನಿವೇಶನಗಳನ್ನ ಸರ್ಕಾರದಿಂದ ನೀಡಿದ್ರು. ನಿವೇಶನ ಸಿಕ್ಕಿದ್ದ ಆಸೆಯಲ್ಲಿ ಸುಮಾರು 100ರಿಂದ 150 ಕುಟುಂಬಗಳು ಮನೆಗಳು ಕಟ್ಟಿಕೊಂಡರು. ಆದರೆ ನಗರಸಭೆ ಮಾತ್ರ ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡಬೇಕು ಅನ್ನೋ ಕನಿಷ್ಠ ಜವಾಬ್ದಾರಿಯನ್ನ ನಿರ್ವಹಿಸಿಲ್ಲ. ಕಾಲನಿ ರಚನೆಯಾಗಿ 20 ವರ್ಷಗಳು ಕಳೆಯುತ್ತಿದ್ದರು. ರಸ್ತೆ ಇಲ್ಲ, ಚರಂಡಿ ಇಲ್ಲ, ಶೌಚಾಲಯ ಇಲ್ಲ, ಸ್ವಂತ ನಿರ್ಮಿಸಿಕೊಂಡ ಶೌಚ ನೀರು ಹೋಗಲು ಜಾಗವಿಲ್ಲ, ವಿದ್ಯುತ್ ದೀಪಗಳು ಹಾಕಿಸಿಕೊಟ್ಟಿಲ್ಲ. ಬೆಳೆದ ಗಿಡ ಗಂಟೆಗಳ ಮಧ್ಯೆ ದೀಪಗಳಿಲ್ಲದ ರಸ್ತೆಯಲ್ಲಿ ಓಡಾಡುವಾಗ ಹಾವು ಕಚ್ಚಿ ಜೀವ ಕಳೆದುಕೊಂಡಿದ್ದಾರೆ. ಪ್ರತಿನಿತ್ಯ ಜೀವ ಭಯದಿಂದ ಜೀವನ ಸಾಗಿಸುವಂತಾಗಿದೆ ಎನ್ನುತ್ತಾರೆ ಇಲ್ಲಿನ ನಿವಾಸಿಗಳು. ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಹಾಕ ಮುಂಚೆ ಏನೋ ಇದು ಸೈಟ್ಗಳು ಕೊಟ್ಟಿರೋದು, ಇದುವರೆಗೂ ರಸ್ತೆ ಇಲ್ಲ, ಚರಂಡಿ ಇಲ್ಲ, ಏನೋ ನಾವು ಸ್ವಂತ ಇದರಿಂದ ಖರ್ಚು ಮಾಡಿಕೊಂಡು ಕರೆಂಟ್ ಹಾಕ್ಸ್ಕೊಂಡು ಏನೋ ಇದು ಮಾಡ್ಕೊಂಡಿದ್ರಿ. ರಸ್ತೆ ಇಲ್ಲ, ಚರಂಡಿ ಇಲ್ಲ, ಏನೋ ಓಡಾಡೋಕ್ಕೆ ರಾತ್ರಿ ಹೊತ್ತಾದರೆ ಮಕ್ಕಳು ಈಚೆ ಕಡೆ ಬರೋಕ್ಕಾಗಲ್ಲ, ಏನೋ ಹಾವುಗಳು ಜಾಸ್ತಿ ಇದ್ದಾವೆ. ಏನೋ ದಯವಿಟ್ಟು ನಮಗೆ ಈ ನಗರಸಭೆಗೆ ಕೊಟ್ಟಿದ್ದೀರಿ, ಏನೋ ಎಮ್ ಎಲ್ ಎವ್ರಿಗೆ ಕೊಟ್ಟಿದ್ದೀರಿ, ಅಧ್ಯಕ್ಷರಿಗೆ ಕೊಟ್ಟಿದ್ದೀರಿ ಮನವಿ ಪತ್ರಗಳು, ಏನು ಕೊಟ್ಟರು ಇದೆಲ್ಲ ಎತ್ಕೊಂಡು ಕಸದ ಬುಟ್ಟಿಗೆ ಹಾಕ್ತಾಯಿದ್ದಾರೆ. ಏನೋ ನಮ್ಮನ್ನು ಕಸದ ಥರ ನೋಡ್ತಾ ಇದ್ದಾರೆ, ಮಲ್ತಾಯಿ ಧೋರಣೆ ಮಾಡ್ತಾ ಇದ್ದಾರೆ. ಏನೋ ಇದಕ್ಕೆ ಏನು ನಾವು ಓಟ್ ಹಾಕಕ್ಕೆ ಬೇಕಾದರೆ ಬೇಕು, ಏನೋ ಮತ್ತು ಸೌಕರ್ಯಕ್ಕೆ ಮೂಲ ಸೌಕರ್ಯ ಆದರೆ ನಮಗೆ ಬೇಡ. ಏನೋ ಇದು ಏನು ಮಲ್ತಾಯಿ ಧೋರಣೆ ಅಲ್ವಾ? ದಯವಿಟ್ಟು ಇದಕ್ಕೆ ಏನು ನೀವು ಈ ಪರಿಸ್ಥಿತಿಯಲ್ಲಿ ಈ ಪರಿಸರದಲ್ಲಿ ವಾಸ ಮಾಡಿದರೆ ನಿಮಗೆ ಅದ್ರ ಕಷ್ಟ ಗೊತ್ತಾಗ್ತದೆ. ಆ ಸೊಳ್ಳೆ ಕಾಟ, ಜ್ವರ, ಮಕ್ಕಳು ಅದು ಹಾಸ್ಪಿಟ್ಲ್ಗೆ ಎತ್ಕೊಂಡು ಹೋಗೋಕೆ ಇರಲ್ಲ. ಏನೋ ಹಿಂಗೆ ಏನೋ ನರಳಾಡ್ತಾ ಇದ್ದೀರಿ ಸ್ವಾಮಿ. ಕಂದವರದಲ್ಲಿ ಸೈಟ್ಗಳು ಕೊಟ್ಟಿದ್ದಾರೆ, ಅನಸೂಯಮ್ಮ ಫೀಲ್ಡಲ್ಲಿ ಕೊಟ್ಟಿರೋದು ಈಗ 22 ವರ್ಷ ಆಗೈತೆ ಕೊಟ್ಟು. ಅದರಲ್ಲಿ ನಾವು ಬಂದು ವಾಸ ಮಾಡ್ತಾ ಇದ್ದೀವಿ. ಮನೆ ದೀಪಗಳಿಲ್ಲ, ರೋಡ್ ದೀಪಗಳಿಲ್ಲ, ಚರಂಡಿ ಇಲ್ಲ, ರೋಡ್ ಇಲ್ಲ, ಎಷ್ಟೊತ್ತಲ್ಲ ಅಂದ್ರೆ ಅಷ್ಟೊತ್ತಲ್ಲಿ ನಾವು ಓಡಾಡೋರು, ಕೂಲಿ ನಾಲಿ ಮಾಡೋರು, ನಮ್ಗೇನು ವ್ಯವಸ್ಥೆ ಇಲ್ಲ. ಇದೊಂದು ಮಾಡ್ಕೊಡಿ ಅಂತ ನಾವು ಮನವಿ ಮಾಡ್ಕೊತ ಇದೀವಿ ಸರ್. ನಮ್ಗೆ ತಾತ್ಕಾಲಿಕವಾಗಿ ರೋಡ್ ಆದ್ರೂ ಮಾಡ್ಕೊಡ್ಬೇಕು, ಚರಂಡಿ ಆದ್ರೂ ಮಾಡ್ಕೊಡ್ಬೇಕು ಸರ್. ಓಡಾಡೋಕೆ ಜಾಗ ಇಲ್ಲ, ಮನೆ ಮಳೆ ಬಂದ್ರೆ ಅಂದ್ರೆ ಹೆಜ್ಜೆ ಇಡಕ್ಕಾಗಲ್ಲ. ಇಲ್ಲಾಂದ್ರೆ ಇದೊಂದು ಮಾಡ್ಕೊಡ್ಲಿಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡ್ತೀವಿ. ನಗರಸಭೆ ಹತ್ರ ಬಂದು ಕೂತ್ಕೊಂತೀವಿ, ಊಟ ಅನ್ನ ನೀವೇ ಹಾಕ್ಬೇಕು ನಮ್ಗೆ. ಹೌದು, ಬಡವರಿಗೆ ನಿವೇಶನ ರಹಿತರಿಗೆ ಸೂರು ಕಲ್ಪಿಸಿ ಕೊಡಲು ಸರ್ಕಾರ ಹಂಚುವ ನಿವೇಶನಗಳಿಗೂ ಲೇಔಟ್ ರೂಪಿಸಿ ರಸ್ತೆ ಚರಂಡಿ ವ್ಯವಸ್ಥೆ ಕಲ್ಪಿಸಿ ಕೊಡಬೇಕೆಂಬ ನಿಯಮವಿದ್ದರೂ ಸ್ಥಳೀಯ ಸಂಸ್ಥೆಗಳ ಅಧಿಕಾರಿಗಳು ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಅಥವಾ ಅಸಡ್ಡೆ ಭಾವನೆಯಿಂದ ಬಡವರು ಈ ರೀತಿಯ ನರಕ ಅನುಭವಿಸುವಂತಾಗಿದೆ. ಇನ್ನಾದರೂ ಜನಪ್ರತಿನಿಧಿಗಳು ಇವರ ನೆರವಿಗೆ ಬರುತ್ತಾರ ಕಾದು ನೋಡಬೇಕಿದೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಶಾಸಕರಾದ ಸಿಬಿ ಸುರೇಶ್ ಬಾಬು ಅವರ ಅಧ್ಯಕ್ಷತೆಯಲ್ಲಿ ತಾಲೂಕು ಸಭಾಂಗಣದಲ್ಲಿ ಪ್ರಗತಿ ಪರಿಶೀಲನಾ ಸಭೆ ಏರ್ಪಡಿಸಲಾಗಿತ್ತು. ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಮಾತನಾಡಿದ ಶಾಸಕರು, ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಅವುಗಳನ್ನ ನಿವಾರಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಕೆಲಸ ಮಾಡಬೇಕು ಹೊರತು ಅಧಿಕಾರಿಗಳೇ ಜನರಿಗೆ ಸಮಸ್ಯೆಯಾಗಬಾರದು ಎಂದರು. ಇನ್ನು ಈ ಸಂದರ್ಭದಲ್ಲಿ ತಾಲೂಕಿನ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಮಾನ್ಯ ವಸಂತ್ ಕುಮಾರ್ ಅವರು, ಸಹಾಯಕ ನಿರ್ದೇಶಕರಾದ ಸುರೇಶ್, ಸಹಾಯಕ ಲೆಕ್ಕಾಧಿಕಾರಿ ದಯಾನಂದ್, ಎಲ್ಲಾ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಇತರರು ಸಭೆಯಲ್ಲಿ ಹಾಜರಿದ್ದರು. ನ್ಯೂಸ್ ಡೆಸ್ಕ್, ಅಮೋಕ್ ಟಿವಿ, ಚಿಕ್ಕನಾಯಕನಹಳ್ಳಿ. ಜೋಡಣೆ ಮಾಡಲಿಕ್ಕೆ ನಾಲ್ಕು ಜಾಸ್ತಿ ಕೆಲಸ ಮಾಡ್ತಕ್ಕಂಥದ್ದು ನಮ್ಮ ನಮ್ಮ ವ್ಯಾಪ್ತಿನಲ್ಲಿ ಅದು ಬಯಸ್ತಕ್ಕಂಥದ್ದು ತೊಂದರೆಗಳು ಕೂಡ ಬರ್ತದೆ. ಆದ್ದರಿಂದ ದಯಮಾಡಿ ಮೊದಲನೇದಾಗಿ ನೀರಿನ ಸಮಸ್ಯೆ ಇಲ್ಲಿ ಬಂದು ಕೂಡ ಅದನ್ನ ಒಳಿತ್ಕೊಳ್ಳಿ. ಆ ಕ್ಷಣದಲ್ಲೇ ನಾವು ಕೂತ್ಕೊಂಡು ಅದಕ್ಕೆ ಪರಿಹಾರ ಹುಡುಕೊಳ್ಳುವಂಥದ್ದ ಮೊದಲಿಗೆ ಪ್ರಥಮವಾಗಿ ನಮ್ಮ ಹಣ ಜೊತೆಗೆ ಅಲ್ಲಿಂದ ಫಸ್ಟ್ ನೀರಿಂದ ಸ್ವಚ್ಛತೆ ಬಂತು. ಸ್ವಚ್ಛತೆಯನ್ನು ಕೂಡ ನಮ್ಮಲ್ಲಿ ಹಲವಾರು ಸಮಸ್ಯೆಗಳು ಹಿಂದೆ ಉದ್ಭವವಾಗಿತ್ತು. ಏನು ಮಲೇರಿಯಾ ಅಂತ ಮುಂಚೆನಲ್ಲಿ ಭಾರತದಲ್ಲೆಲ್ಲ ಮಲೇರಿಯಾ ಇದೆಲ್ಲ ಅದೆಲ್ಲ ಅವಾಗ ಕೂಡ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ಕೂಡ ತಾಳಿಸಿ ನಮ್ಮಲ್ಲಿ ಒಂದು ಆ ಸಮಸ್ಯೆಯನ್ನೆಲ್ಲ ಹೋಗಾಡಿಸೋ ನಿಟ್ಟಲ್ಲಿ ನಮ್ಮ ಇಲ್ಲಿಯ ಸ್ಥಳೀಯ ತಮ್ಮ ಪಿಡಿಒಗಳು ಸೆಕ್ರೆಟರಿಗಳು ಎಲ್ಲರೂ ಕೂಡ ಸ್ಪಂದಿಸಿ ಇವತ್ತು ಉತ್ತಮ ರೀತಿಯಲ್ಲಿ ಜನರ ಆರೋಗ್ಯವನ್ನು ಕಾಪಾಡ್ತಕ್ಕಂಥದ್ದು ಮಾಡಲು ಆ ನಿಟ್ಟಿನಲ್ಲಿ ನಮ್ಮ ಕಾರ್ಯವೈಖರಿಯಲ್ಲಿ ಎಲ್ಲ ಅಧಿಕಾರಿಗಳು ಸೆಕ್ರೆಟರಿಸ್ ಆಗ್ಬೋದು ಮತ್ತೆ ಅವಿಭಾಜಿತ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ರೈತರು ಹೆಚ್ಚಾಗಿ ಟೊಮ್ಯಾಟೊ ಬೆಳೆಯನ್ನ ಬೆಳೆಯುತ್ತಿದ್ದು ಟೊಮ್ಯಾಟೊ ಬೆಳೆಗೆ ಎಲೆ ಮುದುಡು ನಂಜು ರೋಗ ಮತ್ತು ದುಂಡಾಣು ರೋಗ ವಿಪರೀತವಾಗಿ ಕಾಡುತ್ತಿದ್ದು ರೈತರಲ್ಲಿ ಆತಂಕ ಮನೆ ಮಾಡಿದೆ.
ಅವಿಭಜಿತ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ರೈತರು ಹೆಚ್ಚಾಗಿ ಟೊಮೆಟೊ ಬೆಳೆಯನ್ನ ತರಕಾರಿ ಬೆಳೆಯನ್ನಾಗಿ ಬೆಳೆಯುತ್ತಿದ್ದಾರೆ. ಚಿಂತಾಮಣಿ ತಾಲೂಕು ಸೇರಿದಂತೆ ಮತ್ತಿತರರ ತಾಲೂಕುಗಳಲ್ಲಿ ಈ ಟೊಮೆಟೊ ಬೆಳೆಗೆ ಕಳೆದ 2 ತಿಂಗಳಿನಿಂದ ಎಲೆ ಮುದುಡಿ ನಂಜು ರೋಗ ಮತ್ತು ದುಂಡಾಣು ಸರಗು ರೋಗ ವಿಪರೀತವಾಗಿ ಹರಡಿದೆ. ಸಾವಿರಾರು ಎಕರೆ ಪ್ರದೇಶದಲ್ಲಿ ಟೊಮೆಟೊ ಬೆಳೆ ಸಂಪೂರ್ಣವಾಗಿ ನಾಶವಾಗುತ್ತಿರುವ ಕಾರಣದಿಂದ ಲಕ್ಷಾಂತರ ರೂಪಾಯಿ ಸಾಲ ಸೋಲ ಮಾಡಿ ಬಂಡವಾಳ ಹಾಕಿರುವ ರೈತರು ಆತಂಕಕ್ಕೊಳಗಾಗಿದ್ದಾರೆ. ಈ ಕಾರಣದಿಂದಾಗಿ ಶೇಕಡಾ 90%-100% ಬೆಳೆ ನಾಶವಾಗಿ ರೈತರು ಆತಂಕಕ್ಕೆ ಒಳಗಾಗಿದ್ದಾರೆ. ಇನ್ನು ವಿಜ್ಞಾನಿಗಳು ಹಾಗೂ ಸರ್ಕಾರ ಎಲೆ ಮುದುಡು ರೋಗಕ್ಕೆ ಔಷಧಿಯನ್ನ ಕಂಡುಹಿಡಿಯುವುದರ ಮೂಲಕ ರೈತರ ನೆರವಿಗೆ ಧಾವಿಸಬೇಕಾಗಿದ್ದು, ಎಲೆ ಮುದುಡು ರೋಗದಿಂದ ಟೊಮೆಟೊ ಬೆಳೆ ನಾಶ ಹೊಂದಿರುವ ರೈತರಿಗೆ ಸರ್ಕಾರ ಬೆಳೆ ನಷ್ಟ ಪರಿಹಾರವನ್ನ ಕೊಡುವಂತೆ ರೈತರು ಸರ್ಕಾರವನ್ನ ಒತ್ತಾಯಿಸಿದ್ದಾರೆ. ವೆಂಕಟ ಚಲಪತಿ, ಅಮೋಕ್ ಟಿವಿ. ಸದ್ಯದ ಪರಿಸ್ಥಿತಿ ಹೆಂಗಂದ್ರೆ, ಹೋದ ವರ್ಷ ಟೊಮೆಟೊ ಬೆಳೆದ್ವಿ, ಟೊಮೆಟೊ ಬರೋ ಟೈಮ್ಗೆ ಮಳೆಗಳು ಬಂತು, ಮಳೆ ವಿಪರೀತ ಆಗೋಗಿ ಬೆಳೆ ಎಲ್ಲ ನಷ್ಟ ಆಯಿತು, ಕಾಯೆಲ್ಲ ಭೂಮಿ ಮೇಲೆ ಬಂತು, ರೇಟು ಇಲ್ದಿರಾಗೋಯ್ತು. ಹೋದ ವರ್ಷ ಜುಲೈಯಲ್ಲಿ ಸಕಾಲದಲ್ಲಿ ಅರ್ಜಿಗಳು ಹಾಕಿದ್ದೀವಿ, ಯಾವೊಬ್ಬ ಅಧಿಕಾರಿನೂ ಇದುವರೆಗೂ ನಿಮ್ಮ ಕಷ್ಟ ಏನು ಸುಖ ಏನು ಅಂತ ಇದುವರೆಗೂ ಬಂದಿಲ್ಲ. ಹೋದ ವರ್ಷ ಜುಲೈಯಲ್ಲಿ ನಮ್ಮ ಹಳ್ಳಿನವರೇ ಸುಮಾರು 16 ಜನ ಹಾಕ್ಸಿದ್ದೀನಿ ಇದರಲ್ಲಿ. ಮಳೆ ಬಂದು ಎಲ್ಲ ನಾಶವಾಗೋಯ್ತು ಬೆಳೆ ಎಲ್ಲಾನು. ಒಬ್ಬ ಅಧಿಕಾರಿ ಈ ಕಡೆ ತಿರುಗಿ ನೋಡಲಿಲ್ಲ. ನಾವು ಎಲ್ಲ ತೋಟಗಾರಿಕೆ ಎಲ್ಲ ತಿರುಗಾಡಿ ಅವ್ರು ಕೇಳಿ ಇವ್ರು ಕೇಳಿ ಯಾರು ಕೇಳಲೇ ಇಲ್ಲ. ಲಾಸ್ಟ್ಗೆ ಸಕಾಲದಲ್ಲಿ ಅರ್ಜಿ ಹಾಕಿದ್ವಿ, ಅರ್ಜಿ ಹಾಕಿದ್ರು ಇದುವರೆಗೂ ನಿಮ್ಮ ಕಷ್ಟ ಸುಖ ಏನು ಅಂತ ಒಬ್ಬ ಅಧಿಕಾರಿ ಬಂದಿಲ್ಲ. ಈಗ ಮತ್ತೆ ರೆಡ್ ಹಚ್ಚ ಮೊದಲಿತ್ತು, ಅದೇ ಪರಿಸ್ಥಿತಿ. ಮತ್ತೆ ಈ ವರ್ಷ ಬೆಳೆನೂ ಇಲ್ಲ, ರೇಟೂ ಇಲ್ಲ. ಏನು ರೈತರ ಪರಿಸ್ಥಿತಿ ಈ ಥರ ಆದರೆ ರೈತರು ಬದುಕೋದು ಹೆಂಗೆ? ರೈತರ ಬಗ್ಗೆ ಇಷ್ಟು ನಿರ್ಲಕ್ಷ್ಯ ವಹಿಸ್ತಾ ಇದಾರ ಈ ಚಿಂತಾಮಣಿ ತಾಲೂಕಲ್ಲಿ ಅಧಿಕಾರಿಗಳು? ಇವರು ಪೂರ್ತಿ ನಿದ್ರಾಹೀನದಲ್ಲಿ ಇದ್ದಾರೆ. ಇವರನ್ನು ತಮ್ಮ ಮುಖಾಂತರ ಬೇಡೋದೇ ಅಂದರೆ ಅವ್ರನ್ನ ನಿದ್ದೆ ಎಬ್ಬಿಸಿ ಈ ರೈತರ ಕಷ್ಟ ಸುಖಗಳಿಗೆ ಸ್ವಲ್ಪ ಸ್ಪಂದಿಸೋ ಥರ ನೀವು ಅವರಿಗೆ ಮಾರ್ಗದರ್ಶನ ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ. ಜೈ ಹಿಂದ್, ವಂದೇ ಮಾತರಂ. ಈಗ ಇದನ್ನ ಎಷ್ಟು ಎಕರೆಗೆ ಹಾಕಿದಿರಾ? ಎಷ್ಟು ಖರ್ಚು ಮಾಡಿದ್ದೀರಾ ಇದುವರೆಗೂ? 2 ಲಕ್ಷ. ಈಗ ಇದು ಏನು ಬೆಲೆ ಅಷ್ಟು ಬರುತ್ತಾ? ನೀವು ಹಾಕಿರೋ ಬಂಡವಾಳ ಬರುತ್ತಾ? ಏನು ಬರುತ್ತದೆ? ಕಾಯಿಗಳು ಇಲ್ಲ, ಹೂಗಳು ಇಲ್ಲ, ಅದ್ರಾಗ ಏನು ಬರುತ್ತದೆ? ಏನು ಬರಲ್ಲ. ಈ ಥರ ತಾಲೂಕಿನಲ್ಲಿ ಈ ಥರ ರೋಗ ಹರಡ್ತಾ ಇದೆಯಲ್ಲ, ಯಾವುದಾದ್ರೂ ಅಧಿಕಾರಿಗಳು ಬಂದು ನಿಮ್ಮ ಬರೋರು ಯಾರು ಬರಲ್ಲ, ಕೇಳೋರಿಲ್ಲ, ಏನೂ ಇಲ್ಲ, ಯಾರು ಕೇಳ್ತಾರೆ? ಯಾರೂ ಇಲ್ಲ. ನಿಮ್ಮ ಕಷ್ಟ ಅಲ್ಸೋರು ಯಾರು ಇಲ್ಲ ಅಂತೀರಾ? ಯಾರೂ ಇಲ್ಲ. ಇದು ಇವರೆಗಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.